Hey. ನನ್ನ ದಾರಿಗೆ ಅಡ್ಡ ಬಂದವರನ್ನು ನಾನು ಏನು ಮಾಡುತ್ತೇನೆ ಗೊತ್ತೇ? ನಮ್ಮಂತವರು ಮಾಡಬಂಡ ಮಾಡುತ್ತಿರುವ ಹೆಣ್ಣು ಮಕ್ಕಳನ್ನು ಕಾಪಾಡಲು ಬಂದ ಕ್ರಿಸ್ತನೇನು ಇವಳು? ಪಾಪ ಅವನಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಈ ರೀತಿ ಮಾಡಿದ್ದಾನೆ. ದಯವಿಟ್ಟು ಅವನನ್ನು ಬಿಟ್ಟುಬಿಡಿ ಗೌಡ್ರಿ. ಎಂತವನನ್ನ ಬಿಡುತ್ತಾ ಹೋದರೆ ಮುಂದೆ ನಮಗೆ ಮೃತ್ಯು ಆಗುತ್ತಾರೆ. ಏ ಗೌಡ, ಮೃತ್ಯನಾಗುತ್ತೇನೆ ಎಂದು ಬಯಸೆ ಬೇಡ. ನಾನೇ ನಿನ್ನ ಪಾಲಿಗೆ ಮೃತ್ಯ. ನನ್ನ ಮೃತ್ಯು ಲೇಬಡಕೊಂಡಿ ಲೇಬಡಕೊಂಡಿ ನನಗೆ ಇದ್ರೂ ಒದಿಸ್ತೇ. ಈ ಚೇರ್ಮನ್ ಬೆಂಕಿ ಇದ್ದ ಹಾಗೆ ಬೆಂಕಿ ಮಾಡಲೆ ಸರದು ಮಾಡಲು ಬೇಡ. ಆ ರೀತಿಯನ್ನು ತಂದು ನನಗೊಪ್ಪಿಸು. ಯಾಕೆ ಯಾಕೆ ಎಂದು ಕೇಳುತ್ತಿರುವಲ್ಲಿ ಮಂಕ ಕುಂಡಿ ಅವಳ ದೇಹ ಸುಖ ಪಡೆಯೋಕೆ ಕಟ್ಟೆ ಮಗನೇ, ಇನ್ನೊಂದು ಸಾರಿ ಮಾತನಾಡಿದರೆ ನಿಮ್ಮನ್ನು ಜೀವಂತವಾಗಿ ಕೊಂದು ಬಿಡುವೆ. ತುಂಡು ತುಂಡಾಗಿ ಕತ್ತರಿಸುವ ಗಂಡುಗಲಿ ನೀನೇನಾ? ಆರತಿಯನ್ನು ತಂದು ನನಗೊಪ್ಪಿಸಿ ಹೋಗು. ಯಾಕೆಂದರೆ ಅವಳ ಸೌಂದರ್ಯ ಸುಖವನ್ನು ಪಡೆಯುವುದಕ್ಕೆ ಅವಳ ಮೈಯಲ್ಲಿ ತರುಣ ಅಂಗಾಂಗವನ್ನು ನನ್ನ ಅಂಗದಲ್ಲಿ ಹಳವಾಡಿಸಿ ಅವಳ ದೇಹ ಸುಖ ಪಡೆಯುವುದಕ್ಕೆ. ಯಾರು ಬೇಕು? ಯಾರು ಯಾರು ನೀನು ಇಲ್ಲಿಗೆ ಹೇಗೆ ಬಂದಿರುವೆ? ನಾನು ಇಲ್ಲಿಗೆ ಆಗಲಿ ಎಲ್ಲಿಗೆ ಹೋಗಲಿ ಹೇಗೆ ಹೋಗುತ್ತೇನೋ ಹೇಗೆ ಬರ್ತೇನೋ ನನಗೆ ಗೊತ್ತಿಲ್ಲ. ಹಾ, ನಿನ್ನ ಕೆಲಸ ಬೇರೆಯವರಿಂದ ಆಗುತ್ತೆ, ನಾನು ಮಾಡಿಕೊಡುವೆ. ಯಾವ ಕೆಲಸ? ನಮಗೆ ಶಂಕರನ ಹೆಂಡತಿ ಆರತಿ ಬೇಕು, ತಂದು ಕೊಡುವೆಯಾ? ತಂದು ಕೊಟ್ಟರೆ ನನಗೇನು ಕೊಡ್ತೀಯಾ? ನನ್ನ ಕೆಲಸ ಸಕ್ಸಸ್ ಆದರೆ 10,000 ರೂಪಾಯಿ ನಿನಗೆ ಕೊಡುವೆ. ಚೇರ್ಮನ್, ಇವಳು ನಿನಗೇನಾಗಬೇಕು? ವಿಕ್ರಮನ ತಂಗಿ, ಮುಂದೆ ನನಗೆ ಹೆಂಡತಿಯಾಗವಳು. ಚೇರ್ಮನ್, ನನ್ನದೊಂದು ಕೆಲಸ ಕೇಳ್ತೀಯಾ? ಯಾವ ಕೆಲಸ? ಆರತಿಯನ್ನು ತಂದು ಕೊಟ್ಟರೆ ನನಗೆ 10,000 ರೂಪಾಯಿ ಬಹುಮಾನ ಕೊಡ್ತೀಯ. ಆದರೆ ಈ ನಿನ್ನ ಹೆಂಡತಿ ಆಗೋಳನು ಒಂದೇ ಒಂದು ಸಾರಿ ನನ್ನ ಆಸೆ ತೀರಿಸಲು ಕಳಿಸಿದರೆ ನಿಮ್ಮನ್ನೆಲ್ಲ ಈ ಭೂಮಿ ಮೇಲೆ ಬದುಕಲು ಬರ್ತೇನೆ. ಯಾರು ನೀನು ಕತ್ತೆಯ ಮಗಳೇ? ನಿಮ್ಮಂತ ಸಾವಿರಾರು ತಾಯಿ ಗಂಡರಿಗೆ ಒಂದು ಬುದ್ಧಿ ಕಲಿಸೋ ಗಂಡುನ? ಲೈ, ಮರ್ಯಾದಿಂದ ಹೇಳ್ತೇನೆ, ಎಲ್ಲಿಂದ ಹೊರಟು ಹೋಗು.
ಹೋಗದಿದ್ದರೆ ನಾವೇನು ಮಾಡುತ್ತೇವೆ ನಮಗೆ ಗೊತ್ತಿಲ್ಲ. ನನ್ನ ಪ್ರಾಣ ನಿನ್ನ ಕೈಯಲ್ಲಿ ಚೇರ್ಮನ್. ನಿಮ್ಮಂತ ಸಾವಿರಾರು ತಾಯಿಗಳಿಂದ ಹಾಗೂ ಇಲ್ಲಿ ನಿಂತಿರುವ ಇಂತಹ ಬಂಡ ನಾಯಿಗಳು ಹಾಗೂ ನಿನ್ನೊಡನೆ ನಟಿಸಲು ಬಂದ ಇಂತಹ ಸೂಳೆಯರನ್ನು ಬೇಕಾದಷ್ಟು ಜನರನ್ನು ಕೈಲಾಸಕ್ಕೆ ಕಳಿಸಿದ ಗಂಡು ನಾ. ಲೇ ಚೇರ್ಮನ್, ಆರ್ತಿ ವಯಸ್ಸೇನು ನಿನ್ನ ವಯಸ್ಸೇನು? ಅವಳು ನಿನಗೆ ತಾಯಿ ಸಮಾನ ಇರೋಳು, ನೀನು ಮಗನ ಸಮಾನ ಇರುವೆ. ಇಂಥದ್ರಲ್ಲಿ ನೀನು ಅವಳನ್ನು ಮೋಹಿಸಲು ಪ್ರಯತ್ನಿಸುತ್ತಿರುವೆಲ್ಲ ನಿನಗೆ ಮಾನವತೆ ಇಲ್ಲ. ಅದು ನಿಮಗೆ ಅರ್ಥವಾಗಲಾರದು. ಅದನ್ನು ನಿಮಗೆ ಅರ್ಥವಾಗಬೇಕಾದರೆ ಅದನ್ನು ನಿಮಗೆ ಪ್ರಯೋಗ ಮಾಡಿ ತೋರಿಸಲೇಬೇಕು. ಚೇರ್ಮನ್, ಬಂದೂಕು ಗಟ್ಟಿಯಾಗಿ ಹಿಡಿದುಕೊ. ಏ ಚೇರ್ಮನ್ ವಿಕ್ರಮ್, ಈಗ ನಿಮಗೆ ಹೇಗಾಗುತ್ತಿದೆ? ಇದು ನಿಮಗೆ ಅರ್ಥವಾಗುವುದಿಲ್ಲವೆಂದರೆ ಉಳಿದಿರುವ ಅದೊಂದು ಪ್ರಯೋಗ ಮಾಡಿ ತೋರಿಸಲೇಬೇಕು. ಲೇ, ಇದು ಭರತ ಭೂಮಿ, ಇದನ್ನು ಸ್ವತಂತ್ರಗೊಳಿಸಬೇಕಾದರೆ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಚಾಚಾಳಿಯರ್ ಮುಂತಾದವರು ಮಹಾತ್ಮರು ಪುಣ್ಯಾತ್ಮರು ತಮ್ಮ ಪ್ರಾಣ ತ್ಯಾಗ ಮಾಡುತ್ತಾರೆ, ನಿಮಗೆ ಗೊತ್ತಲೇ. ಅಂತವರು ನಮ್ಮ ದೇಶವನ್ನು ನಮ್ಮ ಕೈಯಲ್ಲೇ ಇಟ್ಟುಕೊಳ್ಳಬೇಕೆಂದು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಲೇ ಚೇರ್ಮನ್, ನಿಮ್ಮಂತ ಬಂಡ ಕುಣ್ಣಿಗಳು ಸೊಸೈಟಿಗೂ ಪಂಚಾಯತ್ಗೂ ಚೇರ್ಮನ್ನರಾಗಿ ಕಾಮದ ಜ್ವಾಲೆಯನ್ನೇ ನಿಮ್ಮ ದೇಹದಲ್ಲಿ ತುಂಬಿಕೊಂಡು ಬಡ ಬಗ್ಗರ ಮೇಲೆ ಹತ್ತು ಸುಂದರವಾದ ಹೆಣ್ಣಿನ ಮೇಲೆ ನಿಮ್ಮ ಆಡಳಿತ ಅಧಿಕಾರ ತೋರಿಸಿ ಪವಿತ್ರವಾದ ಹೆಣ್ಣು ಮಕ್ಕಳನ್ನು ಅಪವಿತ್ರಗೊಳಿಸುವುದಲ್ಲದೆ ಬೇಕಾದಷ್ಟು ಹೆಣ್ಣು ಮಕ್ಕಳನ್ನು ನಿಮ್ಮ ಕಾಮದ ಕೃಷಿಗಾಗಿ ಬೆಲೆ ತೆಗೆದುಕೊಂಡು ನಿಷ್ಠಾವಂತ ವ್ಯಕ್ತಿಗಳನ್ನು ಕೊಲೆ ಮಾಡಿ ನಿಮ್ಮ ರಾಜಕೀಯ ಸೌಲತ್ತಿನ ಮೇಲೆ ಹತ್ತಿನಂತೆ ಹಾರಾಡುತ್ತಿರುವುದಲ್ಲ ನಿಮ್ಮ ಪಾಪದ ಪುಟ ಕೊನೆಗೊಳ್ಳಲಿಕ್ಕೆ. ಏ ಚೇರ್ಮನ್, ಹೆಚ್ಚಿಗೆ ಹೇಳಲು ಅವಕಾಶವಿಲ್ಲ. ಇನ್ನು ಮುಂದಾದರೂ ತಿಳಿದು ಒಳ್ಳೆ ಮಾರ್ಗ ಹಿಡಿದು ನಡೆದರೆ ನಿಮ್ಮ ದೇಹ ಈ ಭೂಮಿ ಮೇಲೆ ಇರುತ್ತದೆ. ಇರದೇ ತರೆ ನಾನು ಹೇಳುವುದು ನಿಮಗೆ ಎರಡನೇ ವಾರ್ನಿಂಗ್. ಮೂರು ಮೂರು ಮುಗಿದರೆ ನಿಮ್ಮ ಆಯಸ್ಸು ಮುಗಿದಂತೆ. ಬರ್ತೇನೆ. ಏ ಮಿಸ್ಟರ್, ಹೋಗು ಹೋಗು ಅಜ್ಜೆ, ನಿನಗೇನು ಗೊತ್ತು? ಹದ್ದಿನ ವಾಸ್ತು. ಎಷ್ಟು ಕೊಬ್ಬಿನಿಂದ ಮಾತಾಡಿ ಹೋದಲ್ಲ ಗೌಡ್ರೆ, ಅವನನ್ನು ಮಾತ್ರ ನೀವು ಸುಮ್ಮನೆ ಬಿಡಬಾರ್ದಾಗಿತ್ತು. ಇರಲಿ, ಮುಂದೆ ನೋಡಿರತ್ತು, ಒಳಗೆ ಹೋಗೋಣ ಬನ್ನಿ. ಚೇರ್ಮನ್ ರೀ, ಇಂಥ ರೌಡಿಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ. ಇಂಥವರು ದಿನಕ್ಕೊಬ್ಬರು ಬರುತ್ತಾರೆ, ಒಂದಿಲ್ಲ ಒಂದು ಉಪಾಯ ಮಾಡಿ ಈತನನ್ನು ನಾವು ಮಣ್ಣು ಮಾಡಲೇಬೇಕು. ಇಂದು ಅವನ ದೇವ ಚಲೋ ಇದೆ, ಬದುಕಿ ಉಳಿದಿದ್ದಾಳೆ. ನಡೆಯಿರಿ, ಮನೆಗೆ ಹೋಗೋಣ. ಈ ಊರಲ್ಲಿರುವ ಎರಡು ವಿಷ ಜಂತುಗಳನ್ನು ನಾಶ ಮಾಡಲೇಬೇಕು. ಇರದಿದ್ದರೆ ಬಡ ಭಕ್ತರು ಬದುಕುವುದು ಕಷ್ಟವಾಗುತ್ತದೆ. ನಾನು ಮಾಡುತ್ತಿರುವ ಕೆಲಸ ಒಳ್ಳೆಯದು ಕೆಟ್ಟದು ನನಗೆ ಗೊತ್ತಿಲ್ಲ. ಆದರೆ ಆ ಚೇರ್ಮನ್ ಬಡ ಭಕ್ತರಿಗೆ ಬಂದ ರೇಷನ್ ಕಂತ್ರಿ ಮಾಡೋ ಕಳ್ಳ, ಅದೂ ಅಲ್ಲದೆ ಕಣ್ಣಿಟ್ಟ ಹೆಣ್ಣಿನ ಸೀಲ ಹಾಳು ಮಾಡುವ ಕಾಮುಕ, ಅವನೊಡನೆ ಆ ರಾಜಶ್ರೀ ವಿಕ್ರಮ್ ಕೂಡಿಕೊಂಡು ಮಾಡುತ್ತಿರುವ ಕೆಟ್ಟ ಕೆಲಸವನ್ನು ನಿಲ್ಲಿಸಿ ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಅದರಂತೆ ಬಡವರ ಮೇಲೆ ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ಕೊಲೆ, ಸುಲಿಗೆ ಮಾಡುತ್ತಾ ರಾಜಕೀಯ ಎಂಬ ರಥದ ಮೇಲೆ ಮೆರೆತಿರುವ ರಣಹತ್ತುಗಳನ್ನು ಬೇಟೆಯಾಡೋ ಬೇಟೆಗಾರ ನಾನಾಗಲೇಬೇಕು. ಅಂದಾಗಲೇ ನಾನಪ್ಪ ಬರವರ ಬಂದು, ಚೇರ್ಮನ್ ನಿನ್ನ ಕಾಮದ ಕಣ್ಣಿಗೆ ಸೇಡಿನ ಬಾಣ ಬಿಟ್ಟು
ನಿನ್ನ ಸಕ್ಕನ್ನು ಸೆಳೆ ಬಿಡುವ ವಿರಾಟನೆ ನಿನ್ನ ಪಾಲಿನ ಕಿಂಕರ. ತಾಯಿ, ಅಂತೂ ನನ್ನ ಆಸೆ ಅಂತೂ ಈಡೇರಿಸಲೇ ಇಲ್ಲ. ನನ್ನ ಆಶಾ ಗೋಪುರದ ಕನ್ನಡನ ಒಡೆದು ನುಚ್ಚು ನೂರು ಮಾಡಿದೆಯಲ್ಲ ತಾಯಿ. ಎಂತಾಯಿತು ಈ ಬಾಳು? ನನ್ನ ವಂಶದ ಕುಡಿಯೇ ಇಲ್ಲದಂತಾಯಿತು. ನನ್ನ ಮನೆಗೆ ದೀಪ ಹಚ್ಚಲು ಹುಚ್ಚು ಮಗನನ್ನಾದರೂ ಬಿಡಬಾರದೆ. ತಾಯಿ, ನಾನು ಅಷ್ಟೊಂದು ಪಾಪಿಷ್ಟನೆ. ನಾನು ಪಾಪಿಯಾದರೆ ನನ್ನ ಸೌಭಾಗ್ಯ ದೇವತೆ ಮುಖ ನೋಡಿ ಆದರೂ ಒಬ್ಬ ಮಗನನ್ನು ಬಿಡಬಾರದೆ. ನೀನು ದೇವತೆಯ ಅಲ್ಲ, ನೀನು ರಾಕ್ಷಸಿ. ನಮ್ಮಂತ ಭಕ್ತಿವಂತರು ನಿನ್ನ ಕಾಲಲ್ಲಿ ಮೆಟ್ಟಿ ಸೊಕ್ಕಿನ ಶ್ರೀಮಂತರನ್ನು ರಕ್ಷಿಸಿ ನಮ್ಮಂತರನ್ನು ನಿನ್ನ ಹಸುವಿಗೆ ಆಹಾರವೆಂದು ತಿನ್ನುವ ರಾಕ್ಷಸಿ. ಹೇ ದೇವತೆ, ನೀನು ದೇವತೆಯ ಅಲ್ಲ ಕಲ್ಲು ಮೂರ್ತಿ. ನಿನಗೆ ದಿನಾಲ ಪೂಜೆ ಬೇಕು, ಪುನಸ್ಕಾರ ಬೇಕು. ನಿನ್ನಂತವಳಿಗೆ ದೇವತೆಯನ್ನ ನಾಮಾಂಕಿತ ಬೇಕಾ? ದೇವತೆ, ನೀನು ದೇವರೇ ಆಗು, ಇದೇ ಆಗು, ನಾನು ನಿನಗೆ ಹೇಳೇ ಹೋಗುತ್ತೇನೆ. ಬರ್ತೇನಮ್ಮ, ಬರ್ತೇನೆ. ಲೇ ಶಂಕ್ರ, ಕಣ್ ತೆರೆದು ನೋಡು ಮಗನೇ. ಶಂಕ್ರ, ಕರೆಕ್ಟ್ ಮಗನ, ಕರೆಕ್ಟ್. ಹೇ ದೇವತೆ, ಕೇಳಿದ ಈ ಮಾತನ್ನು ನೀನು ದೇವರಾದ ತಾನೆ ಕೇಳೋದಕ್ಕೆ? ಲೇ ಶಂಕ್ರ, ನಾನು ಹೇಳಿದ್ದು ನಿನಗೆ ಮಗನಿ, ಆ ದೇವರ ನೇಣು ಕೇಳುತ್ತಲೇ ಕತ್ತೆ. ಲೇ ವಿಕ್ರಮ್, ಮರ್ಯಾದಿಂದ ಮಾತನಾಡು. ಬಿಸಿ ರಕ್ತದಿಂದ ಎಮಕಿನಿಂದ ಮಾತನಾಡಬೇಡ. ನಾ ಮುದುಕನಾದ ನನ್ನ ಶಕ್ತಿ ಇನ್ನೂ ಸತ್ತಿಲ್ಲ. ನಿಮ್ಮಂತ ಸೊಕ್ಕಿ ಬಂದ ಕತ್ತೆಗಳು ಒತ್ತು ಮುಳುಮುರಟ ಶಕ್ತಿ ನನ್ನಲ್ಲಿ ಇನ್ನೂ ಇದೆ. ಲೇ ಬುದಿಯ, ಯಾವಲ್ಲಿದೆ ನಿನ್ನ ಶಕ್ತಿ? ಒಮ್ಮೆ ಒತ್ತರೆ ಸಾವಿರ ಸರ ಸತ್ತು ಹುಟ್ಟಿ ಬರುತ್ತೀಯ. ನೀನು ನಿಜವಾಗಿ ಮೀಸೆ ಹೊತ್ತ ಕಂಡಿಸ್ತೇ ಆಗಿದ್ರೆ ನನ್ನನ್ನು ಓದೆ. ನಿನ್ನಂತ ಸಿಟ್ಟು, ನಿನ್ನಂತ ಆವೇಶ ನಾ ಮುದುಕನಾದರೂ ನಿನಗೆಂತ ಹತ್ತಿದೆ? ಲೇ ಶಂಕ್ರ, ನಾನು ನಿನಗೆ ಯಮಕು ಆವೇಶದಿಂದ ಹೇಳುವುದಿಲ್ಲ. ಇಲ್ಲಿದೆ ಹೇಳು, ಇದರಿಂದ ಹೇಳುವೆ. ಲೇ ಹೇಳಿ ಗಂಡ್ಸ, ಇಂಥ ಹರೆಯದ ವಯಸ್ಸಿನಲ್ಲಿ ನನ್ನಂತ ಮುದುಕನಿಗೆ ಪಿಸ್ತಲಿನ ತೋರಿಸುವೆ? ನೀನಪ್ಪ ಗಂಡ್ಸನೆ ಅಲ್ಲ, ನೀನಪ್ಪ ಶಂಡ. ಲೇ ಶಂಕ್ರ, ನನಗೆ ಸೇರಬೇಕಾದ ಆಸ್ತಿಯನ್ನು ನಿನ್ನ ಹೆಂಡತಿ ಹೆಸರಿನಲ್ಲಿ ಬರೆಸಿಕೊಂಡಿಯಲ್ಲ. ನಿಮ್ಮಂತವರು ಸಂಡರು, ನಿಮ್ಮಂತವರಿಗೆ ಗಂಡ ನಾನು. ಆ ವಿಷಯವನ್ನು ಏನಾದರೂ ನೀನೆತ್ತಿದರೆ ನಾನು ಪುಣ್ಯ ಪಲ್ಲನಾಗಬೇಕಾಗುತ್ತದೆ. ಜೋಕೆ ನೋಡು ಶಂಕ್ರ, ನಿನಗಿನ್ನೂ ಅವಕಾಶ ಕೊಡುತ್ತೇನೆ. ಮರ್ಯಾದಿಂದ ನನಗೆ ಸೇರಬೇಕಾದ ಆಸ್ತಿಯನ್ನು ಕೊಟ್ಟುಕೋ, ಅಂದಾಗ ನಿಮ್ಮನ್ನು ಬದುಕಲು ಬಿಡುತ್ತೇನೆ. ಏನು ಮಾಡಿದ್ದರೆ ಇರದಿದ್ದರೆ ಈ ನನ್ನ ಪಿಸ್ತೂಲಿಗೆ ನಿನ್ನ ಹಾಗೂ ನಿನ್ನ ಹೆಂಡತಿಯನ್ನು ಬಲಿ ತೆಗೆದುಕೊಳ್ಳುತ್ತೇನೆ. ನೀನು ನಿಜವಾಗಿ ನಿಮ್ಮ ಅಪ್ಪನ ಮಗನಾಗಿ ಹುಟ್ಟಿದರೆ ಅಷ್ಟು ಮಾಡು, ಬರ್ತೀನಿ. ಹೋಗು ಹೋಗು, ಸಾವು ಸಮೀಸಿ ಸಾಧಿಸುವ ಪೆದ್ದ ನಿನ್ನ ಮಗನೇ ಹೋಗು. ಈ ಮಗ ಅಂದಂತೆ ಬಿಡಬಾರದು. ನನ್ನ ಆಸ್ತಿ ನನಗೆ ಸೇರಬೇಕು, ಇಲ್ಲ ಈ ಮಗ ಸ್ಮಶಾನ ಸೇರಬೇಕು. ಇವೆರಡರಲ್ಲಿ ಒಂದು ಮಾಡದಿದ್ದರೆ ನಾನೇಕೆ ಹುಟ್ಟಬೇಕು ವಿಷಕಂಠ ವಿಕ್ರಮನಾಗಿ? Thank you.
ಬ್ಯಾಂಕ್ ಚೇರ್ಮನ್ ಏನು ಅಂತ ರೌಡಿ ಅವರಿಬ್ಬರು ಎದುರುಗಡೆ ನನ್ನನ್ನು ಎಳೆದಾಡಿದ್ನಲ್ಲ, ಅವರಿಬ್ಬರಿಗೆ ಏನು ಅನಿಸ್ಲಿಲ್ಲವೇನು? ಅವರಿಬ್ಬರಿಗಿಂತಲೂ ಆ ರೌಡಿಯನ್ನು ಪ್ರೀತಿಸಿದ್ರೆ ಎಷ್ಟು ಒಳ್ಳೆಯದಾಗ್ತಿತ್ತು. ಐ ಲವ್ ಯು ರೌಡಿ, ಐ ಲವ್ ಯು ರಾಜಶ್ರೀ. ನಾನು ನಿನ್ನ ಅಷ್ಟೇ ಪ್ರೀತಿಸುವೆ. ಹೌದಾ? ಐ ಲವ್ ಯು ರೌಡಿ, ಐ ಲವ್ ಯು. ಐ ಲವ್ ಯು ರಾಜ, ಐ ಲವ್ ಯು. ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ದು ಕನಸೇ, ಈ ನನ್ನ ಕನಸು ಆದಷ್ಟು ಬೇಗ ನನಸಾಗಬೇಕು, ಹಾಗೆ ನಾನು ಮಾಡ್ತೀನಿ.